वेलकम बैक टू माय चैनल के बहुत सिंपल इयर बैक आगे हेग ओद हेग पास आगो इष्ट सिंपल नार्मली अप्लाई कूड़ा आगते हेग ओद वीडियो इष्ट आते प्लीज कमेंट से वीडियो नोडो अद्वन कमेंट से ना वीडियो मातनी नन इयर बैक आगे हेग ओद को वीडियो नोटी सिंपल एर विषय एर थिंग्स नहीं पास आती अदल हार्ड पार्ट ऐनप हार्ड पार्ट अरे ಬುದ್ಧದಿಂದ ಬೋಧನೆ ಆಗಿತ್ತು ಇಲ್ಲಿಗೆ ನಿಲ್ಸೋಣ ಹೇಗೆ ಓದೋದು ಅನ್ನೋ ವಿಷಯಕ್ಕೆ ಬರೋಣ ಫಸ್ಟ್ ಪಾಯಿಂಟ್ ಸ್ಟೂಡೆಂಟ್ಸ್ ಯಾಕೆ ಫೇಲ್ ಆಗೋದು ಒಂದು ಸಬ್ಜೆಕ್ಟ್ ಅಲ್ಲಿ ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತ ನಿನಗೆ ಇಂಟ್ರೆಸ್ಟ್ ಯಾಕೆ ಇಲ್ಲ ಬಿಕಾಸ್ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಯೂಶುವಲಿ 99% ಆಫ್ ದ ವಿಷಯಗಳು ಹಿಂಗೆ ಮೀನ್ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಅರ್ಥ ಮಾಡೋ ಹಾಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ನೀವೇನಂತ ಅನ್ಕೊಂತೀರ ಅಂದ್ರೆ ವಾ ಇಷ್ಟೆಲ್ಲ ನಡೀತಾ ಇದೆಯಾ ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಆಗಿದೆಯಾ ನನಗೂ ಬಹಳ ಇಂಟ್ರೆಸ್ಟ್ ಇದೆ ಬೇಸಿಕಲಿ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇರಲ್ಲ ಅಂದ್ರೆ ನಿಮಗೆ ಅರ್ಥ ಆಗದಲೇ ಇರೋಂಥ ಸಬ್ಜೆಕ್ಟ್ಸ್ ನ ಸೊ ಫಸ್ಟ್ ಥಿಂಗ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೋಬೇಕು ಹೇಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೋಬೇಕು ಯಾವ್ದಾರ ಒಂದು ಸಬ್ಜೆಕ್ಟ್ ಇಂದ ಆದ್ರೆ ಈಗ ಎಲ್ಲರಿಗೂ ಕಾಮನ್ ಸಬ್ಜೆಕ್ಟ್ಸ್ ಯಾವ್ದಪ್ಪ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಇಯರ್ ಅಲ್ಲಿ ಎಲ್ಲರಿಗೂ ನೀವು ಎಲ್ಲರಿಗೂ ಈ ಸಬ್ಜೆಕ್ಟ್ ಇದ್ದೇ ಇರುತ್ತೆ ಸೊ ಅದನ್ನ ನಾನು ನಾರ್ಮಲ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಯಾವಾಗಲೂ ಬೇಸಿಕ್ಸ್ ನ ಕವರ್ ಮಾಡೋದು ಹೇಗೆ ಅಂತಂದ್ರೆ ಫಸ್ಟ್ ಟೂ ಚಾಪ್ಟರ್ಸ್ ಆಫ್ ಬುಕ್ ಓದ್ಬೇಕು ನೀವು ಯಾವ್ದಾರ ಟೆಕ್ಸ್ಟ್ ಬುಕ್ ಆಗಲಿ ಐ ಮೀನ್ ಫಾರ್ ಎಕ್ಸಾಂಪಲ್ ಈಗ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ ಬೈ ವಿಟಿಯು ಇದ್ದೇ ಇರುತ್ತೆ ಅದೊಂದು ಫಸ್ಟ್ ಟೂ ಚಾಪ್ಟರ್ಸ್ ನೀವು ಓದಿದ್ರೆ ನಿಮ್ದು ಆಲ್ಮೋಸ್ಟ್ ಬೇಸಿಕ್ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗುತ್ತೆ ಅದು ಬಹಳ ಕಷ್ಟ ಅಲ್ಲ ಬಹಳ ಹಾರ್ಡ್ ಅಲ್ಲ ಬರೀ ಫಸ್ಟ್ ಟೂ ಚಾಪ್ಟರ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು ಅದಕ್ಕೆ ನಿಮಗೆ ಅವಾಗ ಇಂಟ್ರೆಸ್ಟ್ ಬರುತ್ತೆ ಯಾವ ಥರ ಸಬ್ಜೆಕ್ಟ್ ಓದಬೇಕು ಹೇಗೆ ಓದಬೇಕು ಏನು ಹೇಳ್ತಾ ಇದ್ದಾರೆ ಸಬ್ಜೆಕ್ಟ್ ಅಲ್ಲಿ ಅಂತ ಸೆಕೆಂಡ್ ಪಾಯಿಂಟ್ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಇರುತ್ತೆ ಅದರಲ್ಲಿ ಸ್ಪೆಸಿಫಿಕ್ ಟಾಪಿಕ್ಸ್ ಹೇಳಿರ್ತಾರೆ ಡಯೋಡ್ ಅಂದ್ರೆ ಏನು ಎಫ್ ಇ ಟಿ ಅಂದ್ರೆ ಏನು ಈ ತರ ಸಪರೇಟ್ ಟಾಪಿಕ್ಸ್ ಗಳಿರುತ್ತೆ ಸೊ ಏನ್ ಮಾಡ್ಬೋದು ಅಂದ್ರೆ ಬೆಸ್ಟ್ ಅರ್ಥ ಮಾಡ್ಕೊಳಕ್ಕೆ ಯೂಟ್ಯೂಬ್ ಅಲ್ಲಿ ಡಯೋಡ್ ಅಂತ ಹೊಡಿರಿ ಒನ್ ಮಿನಿಟ್ ವಿಡಿಯೋ ಇರುತ್ತೆ ಈಗ ಎಕ್ಸಾಂಪಲ್ ಸಿಲೆಬಸ್ ಕಾಪಿಯಲ್ಲಿ ಡಯೋಡ್ ಎಫ್ ಇ ಟಿ ಬಿ ಜೆ ಟಿ ಅಂತ ಇದೆ ಅಂತ ಇಟ್ಕೊಳ್ಳಿ ಒಂದು ಚಾಪ್ಟರ್ ಅಲ್ಲಿ ಡಯೋಡ್ ವಾಟ್ ಇಸ್ ಡಯೋಡ್ ಅಂತ ಯೂಟ್ಯೂಬ್ ಅಲ್ಲಿ ಹೊಡಿರಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬರುತ್ತೆ ಒನ್ ಮಿನಿಟ್ ವಿಡಿಯೋ ಅಷ್ಟೇ ವಾಟ್ ಈಸ್ ಎಫ್ ಇ ಟಿ ಹೊಡಿರಿ ವಾಟ್ ಈಸ್ ಬಿ ಜೆ ಟಿ ಹೊಡಿರಿ ಎಲ್ಲ ಒನ್ ಮಿನಿಟ್ ವಿಡಿಯೋ ನೋಡಿ ಇದೇ ತರ ಹೋಲ್ ಸಿಲೆಬಸ್ ಕಾಪಿ ಮಾಡಿ ವೆರಿ ಸಿಂಪಲ್ ಎಲ್ಲಾದು ಯೂಟ್ಯೂಬ್ ಅಲ್ಲಿ ಇರುತ್ತೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಪ್ರೊಫೆಸರ್ಸ್ಗಿಂತ ಎಷ್ಟೋ ಮೇಲೆ ಮಕ್ಕಳುಗಳು ಎಕ್ಸ್ಪ್ಲೇನ್ ಮಾಡ್ತಾರೆ ಓಕೆ ಸೊ ದಿಸ್ ಇಸ್ ವೆರಿ ಸಿಂಪಲ್ ಸ್ಟೆಪ್ ಆಮೇಲೆ ಏನ್ ಮಾಡ್ತೀರ ಅಂದ್ರೆ ಸಿಂಪಲ್ ಲಾಸ್ಟ್ 10 ಇಯರ್ಸ್ ಇನ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಮುಗೀತ ಸಬ್ಜೆಕ್ಟ್ ಇಷ್ಟೇ ಬಾಸ್ ಬಹಳ ಏನ್ ನೀನು ನಾಸಾ ಸೈಂಟಿಸ್ಟ್ ಆಗ್ಬೇಕಾಗಿಲ್ಲ ನೀನ್ ಕ್ರ್ಯಾಕ್ ಮಾಡ್ಬೇಕಾಗಿಲ್ಲ ಯಾವುದೋ ಕೋಡ್ ನ ನಥಿಂಗ್ ಸಿಂಪಲ್ ಫಸ್ಟ್ ಟೂ ಚಾಪ್ಟರ್ಸ್ ಆಫ್ ಎವ್ರಿ ಬುಕ್ ಐ ಮೀನ್ ಎವ್ರಿ ಸಬ್ಜೆಕ್ಟ್ ಆಮೇಲಿಂದ ಏನ್ ಸಿಲೆಬಸ್ ಕಾಪಿಯಲ್ಲಿ ಏನ್ ಟಾಪಿಕ್ ಇದೆಯೋ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಅಥವಾ ಯೂಟ್ಯೂಬ್ ಅಲ್ಲಿ ಸರ್ಚ್ ಒನ್ ಮಿನಿಟ್ ಅಷ್ಟೇ ಅದಕ್ಕೆ ವಿಡಿಯೋಗೆ ಸ್ಪೆಂಡ್ ಆಮೇಲಿಂದ ಲಾಸ್ಟ್ 10 ಇಯರ್ಸ್ ಕ್ವಶನ್ ಪೇಪರ್ ಫಿನಿಶ್ ಇಷ್ಟು ಮಾಡಿದ್ರೆ ಯಾಕೆ ಪಾಸ್ ಆಗಲ್ಲ ಹೇಳ್ಬಿಡ್ರಿ ನನ್ನ ಕಮೆಂಟ್ ಸೆಕ್ಷನ್ ಇಷ್ಟು ಮಾಡಿ ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳಿ ನಾನು ಪಾಸ್ ಆಗಿಲ್ಲ ಇಷ್ಟು ಮಾಡಿದ್ದೀನಿ ಈಗೇನು ಮಾಡಬೇಕು ಅಂತ ಸಿಂಪಲ್ ಅಲ್ಲಿ ಸಿಂಪಲ್ಲು ಪಾಸ್ ಆಗೋದು ನಿಜವಾಗ್ಲೂ ದೊಡ್ಡ ಡೀಲ್ ಇಲ್ಲ ನಾವು ಮಾಡ್ತೀವಿ ಒಪ್ಕೊಂತೀನಿ ಕಷ್ಟ ಇದೆ ಎಲ್ಲರಿಗೂ ಏನು ಈಸಿ ಇರಲ್ಲ ಬಟ್ ಇಷ್ಟು ಸಿಂಪಲ್ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಎಲ್ಲರೂ ಪಾಸ್ ಆಗ್ತಾರೆ ಯಾಕೆಂತಂದ್ರೆ ಇದು ನಾನು ಇದನ್ನು ಟ್ರೈ ಮತ್ತೆ ಟೆಸ್ಟ್ ಮಾಡಿದ್ದೀನಿ ನಾನು ಎಲ್ ಐ ಸಿ ಸಬ್ಜೆಕ್ಟ್ನ ಭಾಳ ಸತಿ ಫೇಲ್ ಆದೆ ಲೈಕ್ ಒಂದು ಸತಿ ಅಟ್ಟರ್ ಲೈಕ್ 9 ಬಂದಿತ್ತು ನನಗೆ ಫೇಲ್ ಆದಾಗ ಸೊ ನಾ ಏನು ಮಾಡಿದೆ ಅಂದರೆ ಸಿಂಪಲ್ ಎಲ್ ಐ ಸಿ ಟಾಪಿಕ್ ತೆಗೆದೆ ಫಸ್ಟ್ ಟೂ ಚಾಪ್ಟರ್ಸ್ ಅಷ್ಟೇ ಓದಿದೆ ಆಮೇಲಿಂದ ನನ್ನ ದೊಡ್ಡದು ಟಾಪಿಕ್ಕಿಂದ ಅಷ್ಟೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ವೀಡಿಯೋಸ್ ನೋಡಿದೆ ಆಮೇಲೆ ಲಾಸ್ಟ್ 10 ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ ನನಗೆ ನೆಕ್ಸ್ಟ್ ಟೈಮ್ 66 ಬಂದಿತ್ತು ಪಾಸ್ ಆಗಿದ್ದು 35 ನನಗೆ 66 ಬಂದಿತ್ತು ಸೊ ದಟ್ ಈಸ್ ವೆರಿ ಸಿಂಪಲ್ ವೆರಿ ಈಸಿ ಟ್ರೈ ಮಾಡಿ ವರ್ಕೌಟ್ ಆಗುತ್ತೆ 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಾನು ಡಿಸ್ಟಿಂಕ್ಷನ್ ತೆಗೆದ್ರೆ ಮಸ್ತ್ ಮಾರ್ಕ್ಸ್ ಬಂದಿದ್ವು ಇದನ್ನೆಲ್ಲ ಟ್ರೈ ಮಾಡಿರೋದಕ್ಕೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೇನಂತ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಮಸ್ ವೀಡಿಯೋಸ್ ಇಲ್ಲಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಚಾನೆಲ್ಗೆ ಹೌದು ಈಗ ಫೇಲ್ ಆಗಿದ್ದೀರಾ ಇಯರ್ ಬ್ಯಾಕ್ ಆಗಿದೆ ವರ್ಸ್ ಸಿಚುಯೇಷನ್ಸ್ ಇದೆ ಒಪ್ಕೊಂತೀನಿ ನಂದು ಆಲ್ಮೋಸ್ಟ್ ಒನ್ ವರ್ಸ್ ಆಫ್ ಇಯರ್ ಬ್ಯಾಕ್ ಆಗಕ್ಕೆ ಬಂದು ತಪ್ಪಿಸ್ಕೊಂಡಿದ್ದು ಬಟ್ ನನ್ನ ಫ್ರೆಂಡ್ಸ್ ಆದರೂ ನಾನು ನೋಡಿದ್ದೀನಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮಗಷ್ಟೇ ಹ್ಯುಮಿಲಿಯೇಷನ್ ಆಗೋದಲ್ಲ ನೀವು 1 ಇಯರ್ ಬ್ಯಾಕ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಮುಂದುವರೆದಿದ್ದಾರೆ ಪೇರೆಂಟ್ಸ್ ಹ್ಯುಮಿಲಿಯೇಟ್ ಮಾಡ್ತಾರೆ ಟೀಚರ್ಸ್ ಎಲ್ಲ ನಿಮ್ಮಂಥವ್ರು ಯಾಕೆ ಇಂಜಿನಿಯರಿಂಗ್ ಹಿಂಗೆ ಮಾಡಬೇಕು ನೀವೆಲ್ಲರೂ ಉಪಯೋಗಕ್ಕಿಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಎಕ್ಸೆಟ್ರಾ 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 ಹೌದು 100 ಜನ 1000 ಮಾತಾಡ್ತಾರೆ ಬಟ್ ಎಲ್ಲದು ಇಲ್ಲಿದೆ ಎವ್ರಿಥಿಂಗ್ ಇಸ್ ಇನ್ ಯುವರ್ ಬ್ರೈನ್ ನೀವು ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳೋದು ನಿಲ್ಸಿದ್ರೆ ನಿಮ್ಮ ಮೆಂಟಲ್ ಹೆಲ್ತಿಗೆ ಅವ್ರು ಮಾತಾಡೋದು ಎಫೆಕ್ಟ್ ಆಗೋದು ಕೂಡ ನಿಲ್ಲುತ್ತೆ ನೀವು ನಿಮ್ಮ ಮೆಂಟಲ್ ಹೆಲ್ತನ್ನು ಫಸ್ಟ್ ಪ್ರಿಯಾರಿಟಿ ಕೊಡಿ ಮೋರ್ ದೆನ್ ಎನಿಥಿಂಗ್ ಇನ್ ದ ವರ್ಲ್ಡ್ ನೀವು ಇಂಪಾರ್ಟೆಂಟು ನಿಮ್ಮ ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್ ನಿಮ್ಮ ಫಿಸಿಕಲ್ ಹೆಲ್ತ್ ಇಂಪಾರ್ಟೆಂಟ್ ನನಗೆ ಭಾಳ ಚೆನ್ನಾಗೊತ್ತು ಹೇಳೋದು ಈಸಿ ಮಾಡೋದು ಬಹಳ ಕಷ್ಟ ಅಂತ
ಇಟ್ ಟೇಕ್ಸ್ ಇಯರ್ಸ್ ಇಯರ್ಸ್ ಆಫ್ ಪ್ರಾಕ್ಟೀಸ್ ಬಟ್ ಪೇಷನ್ಸ್ ಆಗೈತಿ. ವಾಟ್ ಐ ಸಿ ಇಸ್ ನಮ್ಮ ಜನ್ರೇಷನ್ ಸ್ಪೆಷಲಿ ಮಿಲೇನಿಯಲ್ ಜನ್ರೇಷನ್ಸಲ್ಲಿ ಪೇಷನ್ಸ್ ಭಾಳ ಕಡಿಮೆ ಇದೆ. ಸೊ ನಾನು ತುಂಬ ಕಷ್ಟಪಟ್ಟು ಡೆವಲಪ್ ಮಾಡ್ಕೋತಾ ಇದ್ದೀನಿ, ನೀವು ಡೆವಲಪ್ ಮಾಡ್ಕೊಳ್ಳಿ ಅಂತ ನನ್ನದು ಫಸ್ಟ್ ಸ್ಟೆಪ್. ಪೇಷನ್ಸ್ ಈಸ್ ದ ಕೀ. ಇದು ಬ್ಯಾಡ್ ಟೈಮ್ ಹೌದು, ಪಾಸ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಪೇರೆಂಟ್ಸ್ ಎಷ್ಟು ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಅವ್ರು ಅಷ್ಟೇ ಬಿಗ್ಗೆಸ್ಟ್ ಕ್ರಿಟಿಕು. ದಿನ ಬೆಳಗಾದರೆ ಕಂಪ್ಯಾರಿಸನ್ ಮಾಡ್ತಾರೆ, ದಿನ ಬೆಳಗಾದ್ರೆ ಅವ್ರಿಗೆ ಭಾಳ ಹರ್ಟ್ ಆಗಿದೆ ಯಾಕೆ ಅಂತಂದ್ರೆ ಅವ್ರ ಮಕ್ಳ ಜೀವನ ಹಾಳಾಗಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬಟ್ ನೀವು ಅದನ್ನ ಪ್ರೂವ್ ಮಾಡಬೇಡ್ರಿ, ನಿಮ್ಮ ಜೀವನ ಹಾಳಾಗಿಲ್ಲ. ಅದನ್ನ ಮತ್ತೆ ನಾನು 100% ಹೇಳಬಲ್ಲೆ, ಯಾಕೆ ನನ್ನ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸು ಡೇಟೇನ್ ಆಗಿದ್ರು, ಈಗ ಒಬ್ಳು ಕಾಗ್ನೈಸೆಂಟ್, ಇನ್ನೊಬ್ಳು ಅಮೆಝಾನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅಮೇಝಿಂಗ್ ಸ್ಯಾಲ್ರಿ, ಅಮೇಝಿಂಗ್ ಲೈಫ್ ಆಗಿದೆ. ಅವರು ಹೌದಾ ನಾನು ಕೇಳಿದಾಗ ನಿಮ್ಗೆ ಇಯರ್ ಬ್ಯಾಕ್ ಎಫೆಕ್ಟ್ ಆಗಿತ್ತ, ಇಲ್ಲ ಕಣ ಆ ಟೈಮಲ್ಲಿ ಹೌದು ತುಂಬ ನೋವಾಗಿತ್ತು, ತುಂಬ ಬೇಜಾರಾಗಿತ್ತು, ಲೈಫಲ್ಲಿ ಒಂದು ಮಾರ್ಕ್ ಇತ್ತು, ಒಪ್ಕೋತೀನಿ, ಬಟ್ ಕೆರಿಯರಿಗೆ ಎಫೆಕ್ಟ್ ಆಗಿತ್ತಾ ಇಲ್ಲ, ಜೀವನಕ್ಕೆ ಎಫೆಕ್ಟ್ ಆಗಿದೆಯಾ ಇಲ್ಲ. ಸೊ ಪ್ಲೀಸ್ ಅದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಇಯರ್ ಬ್ಯಾಕ್ ಹೌದು ಬಿಗ್ ಇಶ್ಯೂ, ಹೌದು ಸಫರ್ ಪಡ್ತೀರಾ, ಹೌದು ಇಟ್ ಈಸ್ ವೆರಿ ಬ್ಯಾಡ್, ಬಟ್ ಇಟ್ ಈಸ್ ಡನ್. ಇಟ್ಸ್ ಟೈಮ್ ಟು ಮೂವ್ ಆನ್ ಆ್ಯಂಡ್ ಸಿ ಹೌ ಯು ಕ್ಯಾನ್ ಡೂ ಬೆಟರ್. ಇನ್ನೊಂದೇನು ಇಂಪಾರ್ಟೆಂಟ್ ವಿಷಯ ಅನ್ನೋದಾದ್ರೆ, ಸ್ಟೂಡೆಂಟ್ಸ್ ಮಸ್ಟ್ ಟೇಕ್ ಇಟ್ ಸ್ಲೋ. ನೋಡಿ, ಇವಾಗ ನೀವು ಎಲಿಫೆಂಟ್ ಇದ್ದೀರಾ, ಬೆಳಗ್ಗೆ ಹೇಳ್ತಿದ್ದಂಗೆ ಜಿಂಕೆ ಥರ ಓಡ್ತೀನಿ ಅಂದರೆ ಆಗುತ್ತಾ? ಇಲ್ಲ ತಾನೆ. ನೀವು ಇಟ್ ಟೇಕ್ಸ್ ಟೈಮ್, ನೀವು ಪೇಷನ್ಸ್ ಆಗಿದ್ದು ಟೈಮ್ ತೊಗೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಸಾಲ್ವ್. ಬೆಳಗ್ಗೆ ಹೇಳ್ತಿದ್ದಂಗೆ ನಾನು ಇವತ್ತೆಲ್ಲ ಮುಗೀತು, ನಾನು ಇವತ್ತಿಂದ ಫುಲ್ ಸ್ಟೂಡಿಯೋ ಸ್ಟೂಡೆಂಟ್, ಬೆಳಗ್ಗೆ ಹೇಳ್ತೀನಿ 9 ಗಂಟೆ 9-6 ಗಂಟೆವರೆಗೂ ಓದ್ತೀನಿ. ನಿಜವಾಗ್ಲೂ ಅಕ್ಸೆಪ್ಟ್, ಡೀಪ್ ಡೌನ್ ಹೋಗಿ ಕೇಳಿ ಆಗತ್ತಾ ಇಲ್ಲ ತಾನೆ. ಸ್ಲೋ ಮಾಡಿ, ದಿನಕ್ಕೆ 2 ಗಂಟೆ ಓದ್ತೀನಿ, ಫಿಕ್ಸ್ ಮಾಡಿ ಟೈಮು. ನಾನು 4-6 ಕಂಪಲ್ಸರಿ ಓದ್ತೀನಿ, ಅದು ಏನಾರ ಆಗಲಿ. ಫೋನ್ ಸ್ವಿಚ್ ಆಫ್ ಮಾಡಿರಿ, ಲ್ಯಾಪ್ಟಾಪ್ ಎತ್ತಿಡ್ರಿ, ಮೊಬೈಲ್ ಮಾಡಿ, ಏನಾರ ಮಾಡಿ, ದಿನಕ್ಕೆ 2 hours ಓದ್ತೀನಿ ಅಂತ ಶುರು ಮಾಡಿದ್ರು, ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಟ್ರಸ್ಟ್ ಮೀ, ಇಂಜಿನಿಯರಿಂಗ್ ಇಂಡಿಯಾದಲ್ಲಿ ಪಾಸ್ ಆಗೋಷ್ಟು ಈಸಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆ್ಯಂಡ್ ದಿಸ್ ಸ್ಟುಪಿಡ್ 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 ಕೋರ್ಸ್, ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಪಾಸ್ ಆಗುತ್ತೆ ಅಂತ ಸ್ಟುಪಿಡ್ ಕೋರ್ಸಸ್ ಇದು. ಏನಿಲ್ಲ, ಬಿಟ್ ಆಫ್ ಎಫರ್ಟ್, ಬಿಟ್ ಆಫ್ ಸ್ಮಾರ್ಟ್ ವರ್ಕ್, ದಟ್ಸ್ ಇಟ್. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮುಂದಿನ ಏನು ವಿಡಿಯೋ ನಿಮಗೆ ಬೇಕು ಅಂತ, ಖಂಡಿತವಾಗೂ ಮಾಡ್ತೀನಿ. ಸಿಗೋಣ ಅಂತಿದ್ದೆ, ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.